ನಗರ ವಿಧಾನಸಭಾ ಕ್ಷೇತ್ರದ ಮಾಜಿ ಕೆಪಿಸಿಸಿ ಅಧ್ಯಕ್ಷರಾದ ಬಡವರ ಬಂಧು ಸೋಲಿಲ್ಲದ ಸರದಾರ ಜನಪ್ರಿಯ ಶಾಸಕರಾದ ದಿನೇಶ್ ಗುಂಡೂರಾವ್ ರವರು ಹಾಗೂ ಗಾಂಧಿನಗರ ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಎಸ್ಸಿಎಸ್ಟಿ ಅಧ್ಯಕ್ಷರಾದ ಎಂಡಿ ಶಿವಕುಮಾರ್ ಹಾಗೂ ಗಾಂಧಿನಗರ ಬ್ಲಾಕ್ ಅಧ್ಯಕ್ಷರಾದ ಸರವಣ ಹಾಗೂ ಅನೇಕ ಕಾಂಗ್ರೆಸ್ ಮುಖಂಡರುಗಳು ಸೇರಿ ಪೌರ ಕಾರ್ಮಿಕರಿಗೆ ಹಾಗೂ ಆಶಾ ಕಾರ್ಯಕರ್ತರಿಗೆ ಹಾಗೂ ಬಡವರಿಗೆ ಮಾಸ್ಕ್ ಸ್ಯಾನಿಟೈಸರ್ ಮೆಡಿಕಲ್ ಕಿಟ್ ವಿತರಿಸುವ ಮೂಲಕ ಕೊರೋನಾ ಬಗ್ಗೆ ಕ್ಷೇತ್ರದಲ್ಲಿ ಅನೇಕ ಭಾಗಗಳಲ್ಲಿ ಖುದ್ದಾಗಿ ಕ್ಷೇತ್ರದ ಜನಪ್ರಿಯ ಶಾಸಕರಾದ ದಿನೇಶ್ ಗುಂಡೂರಾವ್ ರವರು ಕೋವಿಡ್ ಬಗ್ಗೆ ನಿರ್ಲಕ್ಷಿಸಬೇಡಿ ಎಂದು ಮನವಿ ಮಾಡಿಕೊಂಡರು. ಇದೇ ಸಂದರ್ಭದಲ್ಲಿ ಅನೇಕ ಸ್ಲಂ ಪ್ರದೇಶಗಳಿಗೆ ಖುದ್ದಾಗಿ ಪ್ರವೇಶಿಸಿ ದಿನನಿತ್ಯ ವಾರ್ಡ್ಗಳಲ್ಲಿ ಊಟದ ಪ್ಯಾಕೆಟ್ ಹಾಗೂ ಮೆಡಿಕಲ್ ಕಿಟ್ ಹಾಗೂ ಮಾಸ್ಕ್ ಸ್ಯಾನಿಟೈಸರ್ ವಿತರಿಸುತ್ತಿದ್ದಾರೆ. ಈ ಮಹಾದಿನ ಈ ಮಹಾಜನ ಮರೆಯದಂಥ ಭಾಗ್ಯ ನೀಡಿದೆ ಜನರ ಹಿತದ ಪಣವ ತೊಡುವ ಜನನಾಯಕ ನಮ್ಮ ಊರಿಗೆ ಜನನಾಯಕ ನಮ್ಮ ನಾಡಿಗೆ ಎಲ್ಲರೂ ಮೆಚ್ಚು ನಾಯಕ ನಮ್ಮೆಲ್ಲರ ಪ್ರೀತಿ ನಾಯಕ ಇವತ್ತು ಬಡವರಿಗೆ ಮತ್ತು ಪೌರ ಕಾರ್ಮಿಕರಿಗೆ ಗ್ಲೌಸು ಮತ್ತು ಸ್ಯಾನಿಟೈಸರು ಮಾಸ್ಕು ಇವೆಲ್ಲ ವಿತರಣೆ ಮಾಡಿದ್ದೀವಿ. ಇದು ಎಣ್ಣೆ ಹಳೆಯಿಂದ ತುಂಬ ಜನಕ್ಕೆ ಅಪಾಯಕಾರಿ ಆಗ್ತಾ ಇದೆ. ಆದ್ದರಿಂದ ಇವತ್ತು ಬಡ ಜನಕ್ಕೆ ಮತ್ತು ಜನಜಾಗೃತಿ ಹೇಗೆ ಮಾಡ್ತಾ ಇದ್ದೀರಾ? ಈಗ ಮಾಸ್ಕ್ ಕೊಡ್ತಾ ಇದ್ದೀರಾ? ಮಾಸ್ಕ್ ಕೊಟ್ಕೊಂಡು ಏನು ಹೇಳ್ತಾ ಇದ್ದೀರಾ, ಹೆಂಗೆ ಇರಬೇಕು ಅಂತ ಹೇಳ್ತಾ? ಜನಜಾಗೃತಿ ಆದರೆ ಮನೇಲೇ ಇರಿ ಎಲ್ಲರೂ. ನಮ್ಮ ಜೀವ ನಾವೇ ಕಾಪಾಡ್ಕೋಬೇಕು, ಬೇರೆ ಯಾರು ಕಾಪಾಡೋಕ್ಕಾಗಲ್ಲ. ಅದರಿಂದ ಎಲ್ಲರೂ ಕೂಡ ಮನೇಲೇ ಇದ್ದರೆ ಆರೋಗ್ಯವಾಗಿ ಇರ್ಬೋದು, ಈ ಕೊರೋನಾನ ತಡೆ ಕಟ್ಬೋದು. ಅದಕ್ಕೆ ವಿಶ್ವದಲ್ಲೇ ಇದೆ ಕಾಯಿಲೆ, ಆದರೆ ಯಾಕೆ ಕರ್ನಾಟಕದಲ್ಲಿ ಹೆಚ್ಚಿಗೆ ಆಗ್ತಾ ಇದೆ ಅದು ಬೆಂಗಳೂರು ನಗರದಲ್ಲಿ ಆಗ್ತಾ ಇದ್ದರೆ ಸರ್ಕಾರದ ವೈಫಲ್ಯದಿಂದಲೇ ನಡೀತಾ ಇರೋದು. ಸರಿಯಾದ ರೀತಿಯಲ್ಲಿ ಪ್ರಮಾಣ ತಗೊಳ್ತಾ ಇಲ್ಲ, ಸರಿಯಾದ ರೀತಿಯಲ್ಲಿ ಔಷಧಿನ ಪೂರೈಕೆ ಮಾಡ್ತಾ ಇಲ್ಲ, ಬೆಡ್ ಕೊಡ್ತಾ ಇಲ್ಲ, ಹಾಸ್ಪಿಟ್ಲಲ್ಲಿ ಬೆಡ್ಗಳು ಸಿಗ್ತಾ ಇಲ್ಲ ಜನರಿಗೆ. ಈ ಒಂದು ತೊಂದರೆಯಿಂದ ಈ ಒಂದು ಕಾಯಿಲೆಗಳು ಹೆಚ್ಚಾಗಿ ಕಾಣ್ತಾ ಇದೆ ಕರ್ನಾಟಕದಲ್ಲಿ. ಇದನ್ನು ಈ ಕೂಡಲೇ ಸರ್ಕಾರ ಎಚ್ಚರಿಸ್ಕೊಂಡು ತಮ್ಮ ಈಗೋಗಳನ್ನೆಲ್ಲ ಬಿಟ್ಬಿಟ್ಟು ಅವರವ್ರ ಒಳ ರಾಜಕೀಯನ ಬಿಟ್ಬಿಟ್ಟು ಅವರು ದಯವಿಟ್ಟು ಬಂದು ಈ ಬೆಡ್ಡಿನ ತೊಂದರೆ ಏನಿದೆ, ಈ ಔಷಧಿ ತೊಂದರೆ ಏನಿದೆ, ಈ ಆಕ್ಸಿಜನ್ ತೊಂದರೆ ಏನಿದೆ, ಯಾಕೆ ಇಡೀ ಬೇರೆ ರಾಜ್ಯಗಳಲ್ಲಿ ಈ ತೊಂದರೆ ಬರ್ತಾ ಇಲ್ಲ, ಯಾಕೆ ಕರ್ನಾಟಕದಲ್ಲಿ ಮಾತ್ರ ಕೇಳಿಬರ್ತಾ ಇದೆ ಇದು, ಯಾಕೆ ಕೇರಳದಲ್ಲಿ ಪಕ್ಕದಲ್ಲಿರೋ ಕೇರಳದಲ್ಲಿ ಕೇಳ್ತಾ ಇಲ್ಲ, ಆಂಧ್ರದಲ್ಲಿ ಕೇಳ್ತಾ ಇಲ್ಲ, ಯಾಕೆ ತಮಿಳ್ನಾಡಲ್ಲಿ ಬರ್ತಾ ಇಲ್ಲ, ಯಾಕೆ ಕರ್ನಾಟಕದಲ್ಲಿ ಮಾತ್ರ ಬರ್ತಾ ಇದೆ? ಇವರ ವೈಫಲ್ಯ ಅಷ್ಟೇ, ಇವರು ಸರಿಯಾದ ರೀತಿಯಲ್ಲಿ ಇದನ್ನು ಕೈಯಾಳ್ತಾ ಇಲ್ಲ. ಇದು ಇವರ ಕೊರತೆ, ಇವರ ಒಂದು ಏನು ಹೇಳೋದು, ಇವರ ಒಂದು ಗೌರ್ನೆನ್ಸ್ ಫೈಲ್ ಇವರು. ದಿನಕ್ಕೊಂದು ಸರ್ ಸುಳ್ಳು, ದಿನಕ್ಕೊಂದಲ್ಲ, ನಿಮಿಷಕ್ಕೊಂದು ಹೇಳಿಕೆ ಕೊಡ್ತಾರೆ. ನಿನ್ನೆ 3 ಆರ್ಡರ್ಸ್ ಬಂದಿದೆ ಗೌರ್ಮೆಂಟಿಂದ, ಏನು ಯಾವುದನ್ನು ಹೇಳೋದು, ಯಾವುದನ್ನು ನಂಬಬೇಕು, ಯಾವುದನ್ನು ಬಿಡಬೇಕು, ಇಲ್ಲ ಫಾಲೋ ಮಾಡೋರೇ ಇವಾಗ ಯಾವುದೋ ಪೊಲೀಸವರೇ ಇರ್ಬೋದು, ಬೇರೆ ಇಲಾಖೆಯವರು ಇರ್ಬೋದು, ಯಾವ ಆರ್ಡ್ರನ್ನ ಫಾಲೋ ಮಾಡ್ತಾರೆ? ಒಂದೊಂದು ನಿಮಿಷಕ್ಕೆ ಒಂದೊಂದು ಆರ್ಡ್ರ್ ಬರ್ತಾ ಇದೆ, ಒಂದು ನಿಮಿಷಕ್ಕೆ ಇದು ಅಂತಾರೆ, ಒಂದು ನಿಮಿಷಕ್ಕೆ ಅದು. ಏನು ಮಾಡ್ತಾ ಇದ್ದಾರೆ ಹೇಳಿ? ಬರೀ ಇವ್ರು ಹೇಳ್ತಾ ಇರೋದೇನು, ಜನ ಏನು ಮಾಡಬೇಕು ಅಂತ ಹೇಳ್ತಾರೆ, ಸರ್ಕಾರ ನಾವೇನು ಮಾಡ್ತೀವಿ ಅಂತ ಯಾರಾದರೂ ಹೇಳಿದಾರ? ಇಲ್ಲ. ಇಂಥ ಒಂದು ಕ್ರೈಸಿಸ್ ಸಮಯದಲ್ಲಿ ದಿನನಿತ್ಯ ಮುಖ್ಯಮಂತ್ರಿನೋ ಅಥವಾ ಆರೋಗ್ಯ ಸಚಿವರು ಬಂದು ದಿನನಿತ್ಯ ಟಿ ವಿ ಮುಂದೆ ಮಾಧ್ಯಮಗಳ ಮುಂದೆ ನಿಂತ್ಕೊಂಡ್ಬಿಟ್ಟು ಜನರಿಗೆ ಧೈರ್ಯ ತುಂಬಬೇಕು. ಯಾವ್ದಾದ್ರು ಒಂದು ಕೆಲಸ ಮಾಡ್ತಾ ಇದ್ದಾರೆ, ಏನು ಮಾಡ್ತಾ ಇದ್ದೀವಿ ನಾವು, ಏನು ಮಾಡಬೇಕು ನೀವು, ಏನಾದರೂ ಬಂದು ಹೇಳ್ತಾ ಇದ್ದಾರಾ? ಏನು ಹೇಳ್ತಲ್ಲ, ಅವ್ರ ಪಾಡ್ದವ್ರು ಕೂತವ್ರೆ. ಯಾವುದೋ ಒಂದು ನಾಟಕ ಅಂತ ತೆಗೆದ್ರೆ ಚಾಮರಾಜನಗರ ವಿಷಯನ ಮುಚ್ಚಾಕಕ್ಕೆ, ಇನ್ನೊಂದು ನಾಟಕ ಅಂತ ತೆಗೆದ್ರೆ ಕೊನೆಗೆ ನೋಡಿದ್ರೆ ಅವರವರೇ ಸಿಕ್ಕಾಕೊಂಡವ್ರೆ, ಅವ್ರ MLA ಆ ದಂಧೆಯಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಏನು ಹೇಳಬೇಕು ಇದಕ್ಕೆ ಸರ್? ಜನರು ಏನು ಧೈರ್ಯ ಹೇಳ್ತೀರಾ ಸರ್? ಈಗ ಕೋವಿಡ್ ನಮ್ಗೆ ತತ್ತರಿಸ್ತಾ ಇದೆ ದಿನಕ್ಕೆ. ಇವತ್ತಿನ ಪರಿಸ್ಥಿತಿಯಲ್ಲಿ ಸರ್ಕಾರ ನಂಬಿ ಯಾವ ಪ್ರಯೋಜನ ಇಲ್ಲ, ನಿಮ್ಮ ನಿಮ್ಮ ಜೀವನ ನೀವೇ ಉಳಿಸ್ಕೋಬೇಕು. ನೀವು ಉಳಿಸ್ಕೋಬೇಕು ಅಂತ ಹೇಳಿದ್ರೆ ಸುರಕ್ಷಿತವಾಗಿರಿ, ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ, ಮಾಸ್ಕ್ ಹಾಕ್ಕೊಳ್ಳಿ, ಆದಷ್ಟು ಜನರಿಂದ ದೂರ ಇರಿ, ಇಷ್ಟನ್ನು ಫಾಲೋ ಮಾಡ್ಕೊಂಡು ಬನ್ನಿ, ಸ್ವಚ್ಛತೆಯನ್ನು ಕೈ ಹಿಡ್ಕೊಂಡು ಬನ್ನಿ.